ಸಂಜೀವಿನಿ ಆರೋಗ್ಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಹಲವಾರು ತಜ್ಞ ವೈದ್ಯರು ಹಲವಾರು ಕಾಯಿಲೆಗಳ ಬಗ್ಗೆ ಅವರ ವಿಶ್ಲೇಷಣೆ ಮತ್ತು ಜನರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಬಹಳ ಅನುಕೂಲಕರವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ನಾವು ಏನು ಹೇಳ್ತೀವಿ, ಇದು ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಇದೇ ರೀತಿ ಮುಂದುವರೆದ್ರೆ ಸುಮಾರು 2020 ಇಸವಿಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಇಂಡಿಯಾದಲ್ಲಿ. ಇದು ಬಹಳ ಒಂದು ಅಘಾತವಾದಂಥ ವಿಚಾರ. ಆದ್ದರಿಂದ ಭಾರತೀಯರು ಬಹಳ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಇನ್ನೊಂದು ವಿಪರ್ಯಾಸ ಅಂದರೆ ನಮ್ಮ ದೇಶದಲ್ಲಿ ಈ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನಾಗ್ತಾ ಇದೆ, ಇದು ಯುವಕರಲ್ಲಿ 30-40 ವರ್ಷದ ವಯೋಮಿತಿಯಲ್ಲಿ ಇರತಕ್ಕಂಥ ಯುವಕರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರೋದ್ರಿಂದ ನಾವು ಕಟ್ಟುನಿಟ್ಟಾಗಿ ಕೆಲವು ಅಂಶಗಳನ್ನು ಪಾಲಿಸಬೇಕಾಗುತ್ತೆ. ಇದಕ್ಕೆ ನಾವು ಲೋವರ್ ದ ಬೆಟರ್ ಅಂತ ಕಾನ್ಸೆಪ್ಟ್ ಹೇಳ್ತಿದ್ದೇವೆ. ಲೋವರ್ ದ ಬೆಟರ್, ಕೆಲವು ಅಂಶಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಜೀವನ ನಡೆಸಬೇಕಾಗಿದೆ. ಕೆಲವು ಅಂಶ ಕಡಿಮೆ ಯಾವ್ಯಾವ್ದು ಇರಬೇಕು ಅಂದರೆ, ಬ್ಲಡ್ ಪ್ರೆಷರ್ ಇರೋರಿಗೆ ಬಿ ಪಿ ಇದ್ದರೆ ಬಹಳ ಕಡಿಮೆ, ಬಿ ಪಿ ಇದ್ದರೆ ಬಹಳ ಒಳ್ಳೆಯದು. ಎರಡನೇದು ಕೊಬ್ಬಿನ ಅಂಶ ಅಥವಾ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದು, ಮತ್ತು ಬ್ಲಡ್ ಶುಗರ್ ಕೂಡ ತುಂಬ ಕಡಿಮೆ ಇರಬೇಕು. ಇವು ಮೂರು ಅಂಶಗಳು ಕಡಿಮೆ ಇದ್ದರೆ ನಾವು ಹೃದಯಾಘಾತ ಆಗುವುದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಮತ್ತು ಹೃದಯಾಘಾತ ಆಗುವುದಕ್ಕೆ ಮೊದಲೇ ನಾವು ಇದನ್ನು ಕಂಡಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಯಾಕೆಂದರೆ ಹೃದಯಾಘಾತ ಆಗೋದಕ್ಕಿಂತ ಮೊದಲೇ ಕಂಡಿಡ್ಕೊಂಡ್ರೆ ನಾವು ಹೃದಯವನ್ನು, ಕಾರ್ಯದಕ್ಷತೆಯನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೋದು. ಮನೆಯಲ್ಲೇ ಇವಾಗ ಎಕ್ಸರ್ಸೈಸ್ ಮಾಡೋಂಥ, ವ್ಯಾಯಾಮ ಮಾಡೋಂಥ ಉಪಕರಣಗಳಿದೆ, ಅದನ್ನ ನಾವು ಟ್ರೆಡ್ಮಿಲ್ ವಾಕಿಂಗ್ ವಾಕರ್ಸ್ ಅಂತ ಹೇಳ್ತೇವೆ. ಇದನ್ನು ಮನೆಯಲ್ಲೇ ಅವರು ಪ್ರತಿನಿತ್ಯ ಒಂದು 30 ನಿಮಿಷ ಅಥವಾ 45 ನಿಮಿಷ ಈ ಟ್ರೆಡ್ಮಿಲ್ ವಾಕರ್ಸಲ್ಲಿ ವಾಕ್ ಮಾಡಿ ವ್ಯಾಯಾಮ ಮಾಡಿಕೊಂಡ್ರೆ ಅದರಿಂದ ನಾನಾ ಥರದ ಅನುಕೂಲಗಳಾಗುತ್ತೆ. ಒಳ್ಳೆ ವ್ಯಾಯಾಮ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಬರೋದು ತಡವಾಗಿ ಬರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಸಕ್ಕರೆ ಅಂಶ ನಿಯಂತ್ರಣದಲ್ಲಿ ಚೆನ್ನಾಗಿ ಬರುತ್ತೆ. ಬ್ಲಡ್ ಪ್ರೆಷರ್ ಇರೋರಿಗೆ ವಾಕಿಂಗ್ ಮಾಡಿದರೂ ಕೂಡ ಬಿ ಪಿ ಕಂಟ್ರೋಲ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಈ ಕೊಲೆಸ್ಟ್ರಾಲ್ನ ಅಂಶ ನಿಯಂತ್ರಣದಲ್ಲಿ ಇಟ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಹಲವಾರು ಕೆಲಸ ಮಾಡತಕ್ಕಂಥ ಜಾಗದಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು ಅತಿ ಒತ್ತಡದಿಂದ ಕೆಲಸ ಮಾಡುವಂಥ ಸಂದರ್ಭ ಇರುತ್ತೆ. ಇದರಲ್ಲಿ ಮಾನಸಿಕ ಉದ್ವೇಗ ಇರ್ಬೋದು ಅಥವಾ ನಮ್ಮ ಕೆಲಸ ಮಾಡತಕ್ಕಂಥ ಒತ್ತಡ ಇರ್ಬೋದು, ಇದರಿಂದ ಕೂಡ ಇದನ್ನು ನಾವು ಫಿಸಿಕಲ್ ಸ್ಟ್ರೆಸ್ ಅಥವಾ ಮೆಂಟಲ್ ಸ್ಟ್ರೆಸ್ ಅಂತ ಏನು ಹೇಳ್ತೇವೆ, ಇದರಿಂದ ಕೂಡ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಾವು ದಿನನಿತ್ಯದಲ್ಲೇ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೇವೆ, ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಾವು ಪರ್ಟಿಕ್ಯುಲರ್ಲಿ ಟೆಂಪರ್ಮೆಂಟ್ ಆಗಲಿ ಅಥವಾ ಇದು ಟೆಂಪ್ಟೇಷನ್ಸು ಇದನ್ನು ನಾವು ಸ್ಟ್ರೆಸ್ನ, ಮಾನಸಿಕ ಉದ್ವೇಗ ಇವನ್ನೆಲ್ಲ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇದು ಕೂಡ ಒಬ್ಬ ಮನುಷ್ಯನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ. ನಮ್ಮ WHO ಪ್ರಕಾರ ಆರೋಗ್ಯ ಅಂದರೆ ಏನು ಅಂತ ಡೆಫಿನೇಷನ್ ಹೇಳೋದಾದರೆ, ಇದು ಬರೀ ನಾವೇನು ಅನ್ಕೊತೇವೆ, ಕಾಯಿಲೆ ಬಿದ್ದಿದ್ರೆ ಅಥವಾ ಆಸ್ಪತ್ರೆ ಸೇರಿದರೆ ಮಾತ್ರ ರೋಗಿಗಳು ಅನ್ಕೊತೇವೆ, ಬಟ್ ಅದು ತಪ್ಪು. ಒಬ್ಬ ಆರೋಗ್ಯವಾಗಿರತಕ್ಕಂಥ ಮನುಷ್ಯ ಅಂತ ನಾವು ಹೇಳೋದಾದರೆ, ಇಟ್ ಈಸ್ ಎ ಸ್ಟೇಟಸ್ ಆಫ್ ಫಿಸಿಕಲ್, ಸೋಷಿಯಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್. ಸೊ ಅವನು ಕಾಯಿಲೆನೂ ಇರಬಾರ್ದು ಮತ್ತು ಉತ್ತಮವಾದಂಥ ಮಾನಸಿಕವಾಗಿ ಅವರು ಉತ್ತಮ ಹತೋಟಿಯಲ್ಲಿರಬೇಕು, ಮತ್ತು ಎಲ್ಲ ಸ್ನೇಹಿತರೊಡನೆ ಅಥವಾ ಸಹೋದ್ಯೋಗಿಗಳೊಡನೆ ಉತ್ತಮ ಸಂಬಂಧ ಕೂಡ ಹೊಂದ್ಕೊಂಡಿರಬೇಕಾಗುತ್ತೆ. ಅಂಥವ್ರನ್ನ ನಾವು ಆರೋಗ್ಯವಂತರು ಅಂತ ಹೇಳ್ತೇವೆ. ಸಂಜೀವಿನಿ ಕಾರ್ಯಕ್ರಮ ಜನಗಳಿಗೆ ವೈದ್ಯಕೀಯ ರಂಗದಲ್ಲಿ ಇರುವಂಥ ವಿಶೇಷತೆಗಳು ಮತ್ತು ವೈದ್ಯಕೀಯ ರಂಗದಲ್ಲಿ ಇರುವಂಥ ಸೌಲಭ್ಯಗಳ ಬಗ್ಗೆ ಟಿವಿ ಮಾಧ್ಯಮದ ಮೂಲಕ ಉತ್ತಮವಾದ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಜನಗಳಿಗೆ ಇವಾಗ ತಮ್ಮ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ಅಥವಾ ನಾವು ಈ ಕಾಯಿಲೆಗಳ ಬಗ್ಗೆ ಏನು ಮಾಡಬಹುದು ಅಥವಾ ಕೆಲವು ಮುಂಜಾಗ್ರತೆಯಾಗಿ ಕೆಲವು ಇದನ್ನು ಏನು ಕಾರ್ಯಕ್ರಮ ನಾವು ತಗೊಳ್ಬೋದು
ಮತ್ತು ಯಾವ ರೀತಿ ನಮಗೆ ಇಲ್ಲಿ ವೈದ್ಯಕೀಯ ಸೌಲಭ್ಯಗಳು ಎಲ್ಲೆಲ್ಲಿ ಉತ್ತಮ ಗುಣಮಟ್ಟದ ಸೌಲಭ್ಯಗಳು ಸಿಗ್ತವೆ ಮತ್ತು ವೈದ್ಯಕೀಯ ರಂಗದಲ್ಲಿ ಹೆಚ್ಚು ಎಷ್ಟು ಉನ್ನತವಾದ ಬದಲಾವಣೆಗಳಿವೆ ಮತ್ತು ನಮಗೆ ಈಗ ವೈದ್ಯಕೀಯ ವಿಜ್ಞಾನದಲ್ಲಿ ಅಗಾಧವಾದ ಇನ್ಫಾರ್ಮೇಷನ್ನು ಬರ್ತಾ ಇದೆ. ಇಂಥ ಎಲ್ಲ ವಿಷಯಗಳನ್ನ ಈ ಸಂಜೀವಿನಿ ಕಾರ್ಯಕ್ರಮ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ಜನಗಳಿಗೆ ತುಂಬ ಉಪಯುಕ್ತವಾದ ವಿಷಯಗಳನ್ನ ತಲುಪಿಸ್ತಾ ಇದೆ. ಈ ಸಂಜೀವಿನಿ ಪ್ರೋಗ್ರಾಮಿಂದ, ಈ ಎಪಿಸೋಡ್ಸಿಂದ ಆರೋಗ್ಯ ತೊಂದರೆಗಳು ಏನೇನು ಬರುತ್ತೆ ಅದರ ಬಗ್ಗೆ ಮಾಹಿತಿ, ಮತ್ತು ಏನೇನು ಚಿಕಿತ್ಸೆಗಳಿವೆ, ಲೇಟೆಸ್ಟ್ ಚಿಕಿತ್ಸೆಗಳಿವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಇನ್ ಫ್ಯೂಚರ್ ಆಲ್ಸೋ ಈ ಸಂಜೀವಿನಿ ಪ್ರೋಗ್ರಾಮಿಂದ ನಿಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ. ಈ ಏನೇನು ಕಾಯಿಲೆಗಳಿದೆ, ಏನೇನು ತೊಂದರೆಗಳಿದೆ, ಅದಕ್ಕೆ ಏನೇನು ಪರಿಹಾರ ಸಿಗುತ್ತೆ, ಪ್ಲಸ್ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳು ಏನೇನಿದೆ ಅಂತ ಎಲ್ಲ ವಿಚಾರಣೆ ಸಿಗುತ್ತೆ. ಪ್ಲಸ್ ಯು ವಿಲ್ ಬಿ ಏಬಲ್ ಟು ಮೇಕ್ ಅ ರೈಟ್ ಚಾಯ್ಸ್ ಅಬೌಟ್ ದಿ ಟ್ರೀಟ್ಮೆಂಟ್. ಬ್ಯಾಂಗ್ಳೂರು ಈಗ IT ಸಿಟಿ ಆಗಿದೆ, ಸುಮಾರು ಜನ ಕಂಪ್ಯೂಟರ್ಗಳು 8 ಗಂಟೆ 10 ಗಂಟೆ ನೋಡ್ತಾರೆ. ಇದರಿಂದ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ತೊಂದರೆ ಬರ್ಬೋದು. ಅಂದರೆ ಈ ಕಣ್ಣು ಒಣಗತ್ತೆ, ಆಮೇಲೆ ಕಣ್ಣು ಚುಚ್ಚೋದು, ತಲೆನೋವು ಬರೋದು ಆಗ್ಬೋದು. ಇದಕ್ಕೆ ನೀವು ಪ್ರಿಕಾಷನ್ಗಳು ತೊಗೊಳ್ಬೇಕು. ಕಂಪ್ಯೂಟರ್ ನೋಡ್ತಾ ಇದ್ದರೆ ಸುಮಾರು 1.5 ಗಂಟೆಗೆ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು. ಕಣ್ಣಲ್ಲಿ ಏನಾದರೂ ಪವರ್ ಇದ್ದರೆ ಅದಕ್ಕೆ ಸರಿಗಿರೋ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸ್ಬೇಕು. ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಹಾಕ್ಕೊಳ್ಬೇಕು, ಕಣ್ಣು ಒಣಗದೆ ಇದ್ದಂಗೆ ಕಣ್ಣು ಮಿಟಕಿಸ್ತಾ ಇರಬೇಕು. ಈ ಪ್ರಿಕಾಷನ್ಸ್ ಎಲ್ಲ ತೊಗೊಳ್ಬೇಕು. ಕಣ್ಣಿನ ಟ್ರೀಟ್ಮೆಂಟ್ಗೆ ಹಲವಾರು ಹೊಸ ಟೆಕ್ನಾಲಜಿಗಳು ಬಂದಿದೆ. ಇಂಜೆಕ್ಷನ್ ಇಲ್ಲದೆ, ಹೊಲಿಗೆ ಇಲ್ಲದೆ, ಬ್ಯಾಂಡೇಜ್ ಇಲ್ಲದೆ 5 ನಿಮಿಷದಲ್ಲಿ ಆಪರೇಷನ್ ಮಾಡಿ ಮನೆಗೆ ಹೋಗ್ಬೋದು. ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸ್ತಾ ಇರೋರು ಪರ್ಮನೆಂಟ್ ಕರೆಕ್ಷನ್ ಮಾಡಿಸ್ಕೊಳ್ಬೋದು. ಲೇಸಿಕ್ ಅಥವಾ ಜಯಾಪ್ಟಿಕ್ಸ್ ಟ್ರೀಟ್ಮೆಂಟ್ ಮಾಡಿಕೊಂಡು ಈ ಪರ್ಮನೆಂಟ್ ಕರೆಕ್ಷನ್ ಮಾಡಿಕೊಂಡ್ರೆ ಆವಾಗ ಏನು ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೇ ನಾರ್ಮಲ್ ಆಗಿರ್ಬೋದು. ಈ ಪ್ಲಾಸ್ಟಿಕ್ ಸರ್ಜರಿ ಎಂಬುದು ಒಂದು ದೊಡ್ಡ ಶಸ್ತ್ರಚಿಕಿತ್ಸಾ ವಿಭಾಗ. ಈ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ವೇರಿಯಸ್ ಬೇರೆ ಸಬ್ ಸ್ಪೆಷಾಲಿಟೀಸ್ ಉಂಟು. ಉದಾಹರಣೆಗೆ ಫೇಶಿಯೋಮ್ಯಾಕ್ಸಿಲರಿ ಸರ್ಜರಿ ಅಂತ ಹೇಳ್ತೇವೆ. ಫೇಶಿಯೋಮ್ಯಾಕ್ಸಿಲರಿ ಸರ್ಜರಿ ಅಂದರೆ ಈಗ ಸ್ಕಲ್ ಅಥವಾ ತಲೆ ಎಲ್ಲಿರುವ ಯಾವುದೇ ಒಂದು ಮೂಳೆ ಫ್ರ್ಯಾಕ್ಚರ್ ಆದರೆ ಆ ಫ್ರ್ಯಾಕ್ಚರನ್ನು ಪ್ಲೇಟ್ ಮಾಡಿ ಅದನ್ನು ಹೀಲ್ ಮಾಡುವಂಥ ಒಂದು ವಿಭಾಗಕ್ಕೆ, ಅಥವಾ ಯಾವುದೇ ಮೂಳೆಗಳ ತೊಂದರೆ ಇರುವಂಥ ಫೇಶಿಯೋಮ್ಯಾಕ್ಸಿಲರಿ ರೀಜನ್ನಲ್ಲಿ ಅಂದರೆ ತಲೆಯಲ್ಲಿ ಮೂಳೆಗಳ ಯಾವುದೇ ಒಂದು ಪ್ರಾಬ್ಲಮ್ ಇರುವಂಥ ಒಂದು ಪೇಷಂಟ್ಗೆ ಟ್ರೀಟ್ ಮಾಡುವಂಥದಕ್ಕೆ ಫೇಶಿಯೋಮ್ಯಾಕ್ಸಿಲರಿ ಸರ್ಜರಿ ಅಂತ ಹೇಳ್ತೇವೆ. ಇದನ್ನು ಬಿಟ್ಟರೆ ಕ್ಲೆಫ್ಟ್ ಲಿಪ್ ಮತ್ತು ಕ್ಲೆಫ್ಟ್ ಪ್ಯಾಲೆಟ್ ಅಂದರೆ ಮಕ್ಕಳು ಹುಟ್ಟಿದೊಡನೆ ಆ ತುಟಿ ಕೂಡಿರುವುದಿಲ್ಲ, ಅಲ್ಲಿ ಮೇಲಿನ ತುಟಿಯಲ್ಲಿ ಗ್ಯಾಪ್ ಇರುತ್ತೆ ಮತ್ತು ಪ್ಯಾಲೆಟ್ ಅಲ್ಲಿ ಗ್ಯಾಪ್ ಇರುತ್ತೆ. ಈ ಲಿಪ್ ಮತ್ತು ಪ್ಯಾಲೆಟನ್ನು ಚೆಂದಾಗಿ ಬಹಳ ಸುಂದರವಾಗಿ ಮಾಡಿಕೊಡುವಂಥ ಒಂದು ಆರ್ಟಿಸ್ಟಿಕ್ ಸರ್ಜರಿಗೆ ಕ್ಲೆಫ್ಟ್ ಲಿಪ್ ಮತ್ತು ಪ್ಯಾಲೆಟ್ ಸರ್ಜರಿ ಅಂತ ಹೇಳ್ತೇವೆ. ಇದನ್ನು ಬಿಟ್ಟರೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಹ್ಯಾಂಡ್ ಸರ್ಜರಿ ಉಂಟು. ಹ್ಯಾಂಡ್ ಸರ್ಜರಿಯಲ್ಲಿ ಕೈಗೆ ಯಾವುದೇ ರೀತಿಯಾದ ಗಾಯ ಅಥವಾ ಹುಟ್ಟಿದಾಗಲೇ ಕೈಗೆ ಏನಾದರೂ ತೊಂದರೆಯಾಗಿ ಹುಟ್ಟಿದರೆ ಟ್ರೀಟ್ ಮಾಡುವಂಥ ಒಂದು ಸ್ಪೆಷಾಲಿಟಿಗೆ ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೇವೆ. ಹ್ಯಾಂಡ್ ಸರ್ಜರಿ ಬಿಟ್ಟರೆ ಮತ್ತು ರೀಪ್ಲಾಂಟೇಷನ್ ಸರ್ಜರಿ ಉಂಟು. ರೀಪ್ಲಾಂಟೇಷನ್ ಸರ್ಜರಿಯಲ್ಲಿ ಬಾಡಿಯಲ್ಲಿರುವಂಥ ಯಾವುದೇ ಒಂದು ಅಂಗಾಂಗವು ಆ್ಯಂಪುಟೇಟ್ ಆದರೆ ಅಥವಾ ಕತ್ತರಿಸಿ ಹೋದರೆ, ಎಕ್ಸಾಂಪಲ್ಗೆ ಉದಾಹರಣೆಗೆ ಈ ಬೆರಳು, ಯಾವುದೇ ಒಂದು ಬೆರಳು ಕತ್ತರಿಸಿದರೆ ಆ ಬೆರಳನ್ನು ಅಥವಾ ಕೈಯೋ ಏನಾದರೂ ಕತ್ತರಿಸಿಕೊಂಡ್ರೆ ಹಾಕುವಂಥ ಒಂದು ವಿಧಾನಕ್ಕೆ ರೀಪ್ಲಾಂಟೇಷನ್ ಸರ್ಜರಿ ಅಂತ ಹೇಳ್ತೇವೆ. ಇದು ಬಿಟ್ಟರೆ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಉಂಟು. ರೀಕನ್ಸ್ಟ್ರಕ್ಟಿವ್ ಸರ್ಜರಿಯನ್ನು ನಾವು ಆಕ್ಸಿಡೆಂಟ್ ಅಥವಾ ಟ್ರೋಮಾ ವಿಕ್ಟಿಮ್ಸ್ ಮೇಲೆ ಅಳವಡಿಸಿಕೊಳ್ತೇವೆ, ಅಥವಾ ರೀಕನ್ಸ್ಟ್ರಕ್ಷನ್ ಸರ್ಜರಿಯನ್ನು ಕ್ಯಾನ್ಸರ್ ಪೇಷಂಟ್ಸ್ ಮೇಲೆ ಮಾಡಲಿಕ್ಕಾಗುತ್ತೆ. ಎಸ್ಪೆಷಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇದ್ದ ಪೇಷಂಟ್ಸ್ಗೆ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಬೇಕಾಗಿ ಬರುತ್ತೆ. ಈ ಕನ್ಸ್ಟ್ರಕ್ಟಿವ್ ಸರ್ಜರಿಯಲ್ಲಿ ಒಂದು ಮುಖ್ಯವಾದ ಭಾಗವೆಂದರೆ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ. ಈ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ದೊಡ್ಡದಾದಂತೆ ಈಗ ಮೊದಲಿನಲ್ಲಿ ನಾವು ಯಾವ ಈಗ ಕಾಲು ಅಥವಾ ಕೈಗಳಿಗೆ ದೊಡ್ಡ ದೊಡ್ಡ ಏಟು ಬಿದ್ದರೆ ಆಂಪುಟೇಟ್ ಮಾಡಬೇಕಾಗಿತ್ತು. ಈ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯಿಂದ ಅದನ್ನು ನಾವು ಈಗ ಉಳಿಸುತ್ತೇವೆ. ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ಏನು ಮಾಡುತ್ತೇವೆ ಅಂದರೆ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಮಾಂಸಖಂಡ ಅಥವಾ ಚರ್ಮ ಅಥವಾ ಮೂಳೆ ಅದರ ಜೊತೆಯಲ್ಲಿ ಅದಕ್ಕಿರುವಂಥ ರಕ್ತನಾಳಗಳು ಜೊತೆಯಲ್ಲಿ ತೆಗೆದು ಆ ಭಾಗವನ್ನು ಬೇರೆ ಯಾವುದಾದ್ರೂ ಒಂದು ಭಾಗದಲ್ಲಿ ಏಟು ಬಿದ್ದಂತೆ ಇರುವ ಭಾಗವೋ ಅಥವಾ ಕ್ಯಾನ್ಸರ್ನ ಒಳಭಾಗಿರುವ ಭಾಗವನ್ನು ತೆಗೆದಾಗ ಆ ಭಾಗದಲ್ಲಿ ಇಟ್ಟು
ರಕ್ತನಾಳಗಳನ್ನು ಅಲ್ಲಿರುವಂಥ ರಕ್ತನಾಳಗಳಿಗೆ ಜೋಡಿಸಿ ಮಾಡುವಂಥ ಒಂದು ಸರ್ಜರಿಗೆ ಮೈಕ್ರೋವಾಸ್ಕ್ಯುಲರ್ ಸರ್ಜರಿ ಅಂತ ಹೇಳ್ತೇವೆ. ಇದನ್ನು ಬಿಟ್ಟರೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮತ್ತೊಂದು ವಿಶೇಷ ಅಂದರೆ ಕಾಸ್ಮೆಟಿಕ್ ಅಥವಾ ಎಸ್ಥೆಟಿಕ್ ಸರ್ಜರಿ ಎಂದು ಹೇಳುತ್ತೇವೆ. ಈ ಕಾಸ್ಮೆಟಿಕ್ ಸರ್ಜರಿ ಅಂದರೆ ದೇಹದ ಯಾವುದೇ ಒಂದು ಭಾಗವನ್ನು ಹೆಚ್ಚಿನ ಸೌಂದರ್ಯ ಕಾಣಲು ಮಾಡುವಂಥ ಒಂದು ಶಸ್ತ್ರಚಿಕಿತ್ಸೆಗೆ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳುತ್ತೇವೆ.